ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಭೂಮ್ ಭೂಮ್ ಟ್ವೆಂಟಿ ಟ್ವೆಂಟಿ ವಿತ್ ಡ್ಯಾಶ್ 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 ಯಾರು ಅಂತ ಹೇಳ್ತೀನಿ ಎಸ್ ವೀಕ್ಷಕರೇ ಇವರು ಇವರು ಇಡೀ ಭಾರತದ ಬಹಳ ಫೇಮಸ್ ವ್ಯಕ್ತಿತ್ವದವರು ಇಡೀ ಭಾರತದಲ್ಲಿ ಇವರನ್ನ ಇವರ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರೂ ನೋಡಿದ್ದಾರೆ ಹತ್ತಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದವರು ಇವರು ನಮ್ಮ ಕನ್ನಡ ನಾಡಿನವರು ಎಸ್ ದ ಒನ್ ಅಂಡ್ ಓನ್ಲಿ ಮ್ಯಾಜಿಷಿಯನ್ ಕುದ್ರೋಳಿ ಗಣೇಶ್ ಸರ್ ಪ್ಲೀಸ್ ವೆಲ್ಕಮ್ ಟು ದ ಶೋ ಎಸ್ ಸರ್ ಎಸ್ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಮೊನ್ನೆ ಅಷ್ಟೇ ಬಿಗ್ ಬಾಸ್ಗೆ ಹೋಗಿದ್ರು ಬಿಗ್ ಬಾಸ್ ಅಲ್ಲಿ ಅಲ್ಲಿ ಕಂಟೆಸ್ಟೆಂಟ್ ಏನಿದ್ರು ಅವರಿಗೆಲ್ಲ ಮ್ಯಾಜಿಕ್ ತೋರಿಸಿದ್ರು ಬಟ್ ಇವತ್ತೇನು ಗೊತ್ತಾ ನಿಮಗೂ ಮ್ಯಾಜಿಕ್ ತೋರಿಸ್ತಾರೆ ಗಣೇಶ್ ಅವರೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಮ್ಯಾಜಿಕ್ ಅನ್ನ ಕೇವಲ ಮ್ಯಾಜಿಕ್ ಆಗಿ ಅವರು ಇಟ್ಟಿಲ್ಲ ಎಷ್ಟೋ ಜನಜಾಗೃತಿ ಕೆಲಸಗಳನ್ನು ಕೂಡ ಮೂಲಕ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಮಾತಾಡೋಣ ಎಸ್ ಸರ್ ಫಸ್ಟ್ ಆಫ್ ಆಲ್ ಒಂದು ಈ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಎರಡು ಎಷ್ಟೋ ಕಾರ್ಯಕ್ರಮಗಳನ್ನು ಸರ್ ಈಗ ಸಾಧಾರಣವಾಗಿ ಇವತ್ತು ಹೊಸ ವರ್ಷದ ಕಾರ್ಯಕ್ರಮ ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂದ್ರೆ ನಾಳೆ ಆಫೀಸ್ಗೆ ಹೋಗಿ ಒಂದು ಚಮಕ್ ತೋರಿಸಬೇಕು ಆಫೀಸ್ ಅಂತದ್ದು ಕಾರ್ಯಕ್ರಮ ನೋಡಿದವರೆಲ್ಲ ಒಂದು ಒಂದು ಚಮಕ್ ತೋರಿಸಬೇಕು ಖಂಡಿತ ಸರ್ ಎಸ್ ಸರ್

ಆಗಿ ಕಾಣ್ತಾ ಇದ್ರೆ ಅನ್ನೋದನ್ನ ಹೇಳ್ಬಿಡ್ತಾ ಇಲ್ಲ ಸರ್ ಯಾರು ಹೇಳಿದ್ರು ಈಗ ಹೊಟ್ಟೆ ಹೊಟ್ಟೆ ದಪ್ಪ ಹೊಟ್ಟೆ ದಪ್ಪ ಇದ್ರೆ ಬ್ಲಾಕ್ ಹಾಕಿ ಹೊಟ್ಟೆ ಕಡಿಮೆ ಆಗತ್ತೆ ಅಂತ ಅದು ಕೂಡ ಒಂದು ಮ್ಯಾಜಿಕ್ ಸರ್ ಅನಿವೆ ಬಹಳ ಸಂತೋಷ ನಿಮ್ಮ ಜೊತೆ ಮಾತಾಡ್ತಾ ಇರೋದು ಮ್ಯಾಜಿಕ್ನ ಬಗ್ಗೆ ಏನೇ ಮಾತಾಡೋದಕ್ಕಿಂತ ಮೊದಲು ಒಂದು ಅತ್ಯಂತ ಸ್ಪಷ್ಟ ಮಾಹಿತಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ನೋಡ್ತಾ ಇರುವಂತ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಹೇಳಿ ಹೇಳಿ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಮ್ಯಾಜಿಕ್ ಅನ್ನೋದು ಯಾವುದೇ ಮಾಟ ಮಂತ್ರ ಬಾನಮತಿ ಪವಾಡ ಅಲ್ಲ ಯಾವುದೇ ಅತಿ ಮಾನುಷ್ಯ ಶಕ್ತಿಯಿಂದ ಮಾಡುವಂಥದ್ದಲ್ಲ ಇದರಲ್ಲಿ ಇರುವಂತದ್ದು ಒಂದು ವಿಜ್ಞಾನ ಮತ್ತು ಕೈಚಳಕ ಕೈಚಳಕ ಈ ಕೈ ಕೈಚಳಕ ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ಈಗ ನಮಗೆ ಸಿನಿಮಾ ಅನ್ನೋದು ಕೇವಲ ಒಂದು ಶೂಟಿಂಗ್ ಅಂತ ಗೊತ್ತಿರತ್ತೆ ಅದರಲ್ಲೊಬ್ಬ ಪಾತ್ರಧಾರಿ ಯಾವುದೋ ಒಂದು ಪಾತ್ರ ಮಾಡುವಾಗ ಅದರ ಒಳಗಡೆ ಇಳಿದು ಪಾತ್ರ ಮಾಡಿದಾಗ ನಮ್ಗೆ ತಟ್ಟತಾನೆ ಏನ್ ಆಕ್ಟಿಂಗ್ ಅಂತ ನಾವು ತುಂಬಾ ನೆನ್ಪಿಟ್ಕೊಳ್ತೇವೆ ಅದೇ ರೀತಿ ಜಾದುಗಾರನು ವಿಜ್ಞಾನ ಮತ್ತು ಕೈಚಳಕದ ಮೂಲಕ ಜಾದು ಮಾಡುದಿದ್ರು ಕೂಡ ನಾನು ಜಾದುಗಾರನ ಪಾತ್ರವನ್ನು ಅನುಭವಿಸಿ ಮಾಡಿದ್ರೆ ಮಾತ್ರ ಜಾದು ಕಾಣಿಸುತ್ತೆ ನೋಡಿ ನಿಮ್ಮ ನೀವು ಸಾಕ್ಷಿ ಸ್ವಲ್ಪ ಎದುರುಗಡೆ ಬನ್ನಿ ನೀವು ಸಾಕ್ಷಿ ಇಲ್ಲಿರುವಂಥದ್ದೊಂದು ಆಟಕ್ಕೆ ಬಳಸುವಂಥ ಒಂದು ಸ್ಪೀಡ್ ಕಾರ್ಡ್ ಓಕೆ ಓಕೆ ನಿಮ್ಮ ಬಲಗಾಯನ್ನು ತೋರಿಸ್ಬೇಕು ನನಗೆ ಈ ಬಲಗೈ ಮೇಲೆ ಒಮ್ಮೆ ಸ್ಪೀಡ್ ಕಾರ್ಡ್ ಟೋಟಲ್ ಆಗಿ ನಾನು ಹೀಗೆ ಮಿಕ್ಸ್ ಮಾಡ್ತಿದ್ದೆ ಓಕೆ ಟೋಟಲ್ ನಿಮ್ಮ ಎದುರುಗಡೆಗೆ ಟೋಟಲ್ ಕಾರ್ಡ್ಸ್ಗಳಲ್ಲಿ ಹೀಗೆ ಮಿಕ್ಸ್ ಅಪ್ ಆಗಿದೆ ಈಗ ಈಗ ನೀವು ನಾನು ಈ ಸ್ಪೀಡ್ ಕಾರ್ಡ್ಸ್ಗಳನ್ನು ಈಗ ಓಡಿಸ್ತೇನೆ ನಿಮ್ಮ ಮನಸ್ಸು ಎಲ್ಲಿ ಹೇಳುತ್ತೆ ಅಲ್ಲಿ ಸ್ಟಾಪ್ ಅಂತ ಹೇಳಬೇಕು ಅಲ್ಲಿ ನಿಲ್ಲಿಸ್ತೇನೆ ಅಲ್ಲಿಂದ ಒಂದು ಕಾರ್ಡ್ ನೀವು ಪಿಕ್ ಮಾಡಬೇಕು ದಿಸ್ ಇಸ್ ಅ ಪ್ರೊಸೀಜರ್ ಓಕೆ ಎಲ್ಲ ಇರೋದು ಓಕೆ ನಿಮ್ಮ ಮನಸ್ಸಿನ ಮೇಲೆ ಓಕೆ ರೈಟ್ ಮನಸ್ಸು ಎಲ್ಲಿ ನಿಮ್ಮ ಮನಸ್ಸು ಹೇಳಿದ್ರೆ ಅಲ್ಲಿ ಸ್ಟಾಪ್ ಸ್ಟಾಪ್ ಅಂತ ಹೇಳಿದ್ರೆ ನಾನು ನಿಲ್ಲಿಸಿದ್ದೇನೆ ಆ ಪಾಯಿಂಟ್ ಆಫ್ ಸ್ಟಾಪಿಂದ ಕಾರ್ಡ್ ತೆಗೀರಿ ಓಕೆ ಅದನ್ನು ನೀವು ನೋಡ್ಬೇಕು ನನಗೆ ತೋರಿಸ್ಬಾರ್ದು ದಟ್ ಇಸ್ ಇಂಪಾರ್ಟೆಂಟ್ ಓಕೆ ನೆನ್ಪಿಟ್ಕೊಳ್ಳಿ ನಾನು ನೋಡೋದಿಲ್ಲ ದಯವಿಟ್ಟು ಕ್ಯಾಮರಾ ಮೂಲಕ ಪ್ರೇಕ್ಷಕರಿಗೆ ತೋರಿಸಿ ಓಕೆ ಹಾಗೆ ಮತ್ತೆ ವಾಪಸ್ ಹೇಳ್ಕೊಳ್ಳಿ ಓಕೆ ಇದ್ರೊಳಗೆ ಎಲ್ಲಿ ಬೇಕಾದ್ರೆ ನೀವು ಇಟ್ಬಿಡಿ ನಿಮ್ಮ ಇಷ್ಟ ಓಕೆ ಇಸ್ಪೀಡ್ ಕಾರ್ಡ್ ನಿಮ್ಮ ಕೈಗೆ ಸಿಗುತ್ತೆ ಓಕೆ ಮಿಕ್ಸ್ ಮಾಡಿ ವೀಕ್ಷಕರೇ ಒಂದೇ ಒಂದು ಕಾರ್ಡ್ ಐವತ್ನಾಲ್ಕು ಕಾರ್ಡ್ಗಳಿಂದ ಸರ್ ತೆಗೆದಿದ್ದಾರೆ ಮಿಕ್ಸ್ ಮಾಡಿದ್ದಾರೆ ಅಂತ ನಾನು ಹೇಳಿಕೆ ಸಾಧ್ಯನೇ ಇಲ್ಲ ಸೂಪರಾಗಿ ಮಿಕ್ಸ್ ಮಾಡಕ್ಕೆ ಬರೋಲ್ಲ ಆದರೂ ಈಗ ನೀವು ಈ ಸ್ಪೀಡ್ ಕಾರ್ಡ್ ಬಗ್ಗೆ ಒಂದು ನಿಮಗೆ ಒಂದು ಮಾಹಿತಿ ಇರ್ಬೋದು ಏನು ಅಂತ ಹೇಳಿದ್ರೆ ರಮ್ಮಿ ಅಂತ ಒಂದು ಆಟ ಇದೆ ಸ್ಪೀಡ್ ಕಾರ್ಡ್ ಈ ರಮ್ಮಿ ಅಂತ ಆಟದಲ್ಲಿ ಈ ಸ್ಕೋರ್ಗಳನ್ನು ಬರೀಬೇಕಾಗುತ್ತೆ ಈಗ ನಿಮ್ಮ ಸ್ಕೋರ್ ಸ್ಕೋರು ಎಷ್ಟು ಸ್ಕೋರು ಅಂತ ಬರೀಬೇಕಾಗುತ್ತೆ ಕೆಲವೇನಾಗುತ್ತೆ ಎಲ್ಲೋ ನೀವು ಪಾರ್ಟಿ ಪಾರ್ಟಿಗೇಡಿಯಲ್ಲಿ ಏನೋ ಒಂದು ಸ್ಕೋರ್ ಬರೀಬೇಕಂತ ನೀವೊಂದು ಪೇಪರ್ ಹುಡುಕಿದ್ರೆ ಬರಿಬೇಕಾಗತ್ತಲ್ಲ ಅಲ್ಲಿ ಪೇಪರ್ ಸಿಗದೇ ಇದ್ದಾಗ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಕಂಪನಿಯವರು ಒಂದು ಕಾರ್ಡ್ ಕೊಟ್ಟಿರ್ತಾರೆ ನಾನು ಅದನ್ನೇ ಇಲ್ಲಿ ಹುಡುಕ್ತಾ ಇದ್ದಾರೆ ಎಸ್ ಅದು ಸಿಕ್ ಈ ಕಂಪನಿಯವರು ಒಂದು ಕಾರ್ಡ್ ಏನು ಅಂತ ಹೇಳಿದ್ರೆ ಆ ಪೇಪರ್ ಸಿಗದೆ ಇದ್ದಾಗ ನಿಮ್ಗೆ ಸಿಗ್ಲಿ ಅಂತ ಹೇಳ್ಕೊಂಡು ಒಂದು ಬ್ಲಾಂಕ್ ಕಾರ್ಡ್ ಸರ್ ಇದು ಈ ಪ್ಯಾಕೆಟ್ ಅಲ್ಲಿ ಇರುತ್ತೆ ವೀಕ್ಷಕರೇ ನಾನೊಂದು ಬ್ಲಾಂಕ್ ಕಾರ್ಡ್ ಅನ್ನು ನಿಮ್ಗೆ ಇದ್ದೇನೆ ಹೀಗೆ ಇಟ್ಕೊಳ್ಳಿ ನೋಡಿ ಈ ಬ್ಲಾಂಕ್ ಕಾರ್ಡ್ ಅನ್ನು ನೀವಿಲ್ಲಿ ಉಂಗುರ ಹಾಕೊಂಡಿದ್ರು ನೋಡಿ ಅದಕ್ಕೆ ಪ್ಯಾರಲ್ ಆಗಿ ಹೀಗೆ ಇಡ್ತಾ ಓಕೆ ಬೆರಳಿಂದ ಹೀಗೆ ಮುಡ್ತಾ ಇದ್ದಾನೆ ಈಗ ನನ್ನನ್ನು ನೋಡಿ ನಾನು ಬರೀ ನಿಮ್ಮ ಮನಸ್ಸನ್ನು ಓದುವುದು ಓಕೆ ಓಕೆ ಈಗ ನೀವು ನನಗೆ ಹೇಳಬೇಕು ನಂಬರ್ ಯಾವುದು ಒಂಬತ್ತು ಸಿಂಬಲ್ ಯಾವುದು ಸಿಂಬಲ್ ಮಾಡ್ತಾ ಸಿಂಬಲ್ ಅಂದ್ರೆ ರೆಡ್ ಬ್ಲ್ಯಾಕ್ ರೆಡ್ ರೆಡ್ ರೈಟ್ ರೆಡ್ ಒಂಬತ್ತು ಹೀಗೆ ಮಾಡಬೇಕಿದೆ ದಯವಿಟ್ಟು ನೋಡಿ ಬ್ಲ್ಯಾಂಕ್ ಕಾರ್ಡ್ ಈಗ ಆಯ್ಕೆ ಅಬ್ರಕಂಡ್ ಅಬ್ರ ಒಡಿ ಒಂಬತ್ ಬಂದಿದೆ ಒಡಿ ಒಂಬತ್ ಇದು ಜಾದು ಕಲೆ ನೋಡಿ ಇದರಲ್ಲಿ ಸರ್ ಮೊದಲೇ ಹೇಳಿದ್ರು ಮಾಟ ಮಂತ್ರ ಎಂತದು ಇಲ್ಲ ವಿಜ್ಞಾನ ಮತ್ತು ಕೈಚಳಕ ವಿಜ್ಞಾನ ಮತ್ತು ಕೈಚಳಕ